ನಾನು ಕಲಿಸ್ಬೇಕು ಅವನಿಗನ್ನೂ ಆಸೆ ಇತ್ತು ಸರ್. ಅವ್ನು ಭಾಳ ಬ್ರಿಲಿಯಂಟ್ ಇದ್ದ, ಬಟ್ ಅವನು ಒಂದು ಜಾಣತನಕ್ಕೆ ಅವನು ಪ್ರತಿ ವರ್ಷ ಅವನು LKG UKGಲಿಂದ ಹಿಡಿದು ಅವನು 90 above ರಿಸಲ್ಟ್ ಸರ್. ಅವನು 90 above ರಿಸಲ್ಟು. ಅವನು ಬ್ರಿಲಿಯಂಟ್ ಇದ್ದದಕ್ಕೆ ಅವನಿಗೆ ನಾನು IAS ಆಫೀಸರ್ ಮಾಡಬೇಕು ಅನ್ನುವಂಥ ಕನಸು ಕಂಡಿದ್ದೆ. ಬಟ್ ಈ ಲವ್ ಫೀಲ್ಡಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಷನಲ್ಲಿ ಹಿಂದೆ ಬಿದ್ದ ಸರ್. ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರ ಹುಣ್ಣು ಮಾಡಿದ್ದ ಏನಕ್ಕೆ ಮಾಡಿದ್ದೆ? ನೇಹಾ ಹುಡುಗಿ ಸರ್. ಹಾಂ, ಅವ್ರ ಮನೆಯವ್ರು ಹೇಳ್ತಾರೆ ಲವ್ ಇಲ್ಲ ಏನಿಲ್ಲ ಅಂತ. ಇಲ್ಲ ಸರ್, ಲವ್ ಇತ್ತು ಅವರಲ್ಲಿ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್. ಅವನಾಗಿ ಯಾವ ಹುಡುಗಿ ಜೊತೆನೂ ಅವನಾಗಿ ಮಾತಾಡ್ತಿರ್ಲಿಲ್ಲ ಸರ್. ಆ ಹುಡುಗಿನೇ ಬಂದು ಮಾತಾಡ್ತಿದ್ರು. ಬಟ್ ಆ ಹುಡುಗಿನೂ ತುಂಬ ಒಳ್ಳೆ ಹುಡುಗಿನೇ ಸರ್. ಅವರು ಮದುವೆ ಅದು ಅಕ್ಕ ಅಂತ ಏನು ಹೇಳಿದ್ರು? ಹಾಂ, ಅವರಿಬ್ಬರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್. ಈಗ ಏನು ಅಂತೀರಿ ಮುಂದೀಗ ಹಿಂಗಾತಲ್ಲ ಎಲ್ಲ ಘಟನೆ ಏನು ಮಾಡೋದು? ಹಂಗೇನು ಶಿಕ್ಷೆ ಆಗ್ಬೇಕಂತೀರೋ? ಅವ್ನು ಬೇಡ ಶಿಕ್ಷೆ ಆಗಬೇಕು ಸರ್. ಅವನಿಗೆ ಅವ್ನು ತಪ್ಪು ಮಾಡಿದ್ದಾನಲ್ಲ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗಲೇಬೇಕು. ನಾನು 100 ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತೀನಿ ಸರ್. ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದರೆ ಅದು ತಪ್ಪೇ ಅಲ್ವಾ ಸರ್? ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನು ಶಿಕ್ಷೆ ಕೊಡಬೇಕು? ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನಮ್ಗೆ ನಮ್ಮ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನು ಕ್ಷಮೆ ಮಾಡ್ರಿ ಅಂತ.